उप्पिनंगडी कंबला शुरुआगिदे उप्पिनंगडी कंबला विजय विक्रम कंबला करय पक्कदल्ली इरुवंत नेत्रावतीय तटदल्लिदेवे नेत्रावतीय तटक्के कोणगळन्नु तंदु स्नान माडिसुवंत केलस कार्य आगता इदे जोतेगे इल्ली कोण ओडिसुवरु इरबहुदु आ ओंदु ई ओंदु केलसवन्न माडुवंत इतरर इरबहुदु एल्लरू कूड ई ओंदु केलस कार्यदल्ली तोडगिरुवंतद्दु याकेंतंद्रे ओंदु विशेष ई ओंदु कोणगळन्नु तंदु इल्ली स्नान माडिसोदु जोतेगे नेत्रावतीय तटदल्ली स्नान माडिसुवंतद्दु बहळ ओंदु विशेष नेत्रावतीय पवित्र ನೀರಿನಲ್ಲಿ ಸ್ನಾನವನ್ನ ಮಾಡಿ ಒಂದು ಸ್ನಾನಕ್ಕೆ ಬರ್ತಾ ಇರುವಂತ ಕೋಣ ಅದರಲ್ಲಿ ಸ್ನಾನ ಮುಗಿಸಿಕೊಂಡು ಹೋಗ್ತಾ ಇರುವಂತವರು ನಿಮಗೆ ಕಾಣ್ತಾ ಇದೀವಿ ಇದು ಸ್ನಾನವನ್ನ ಮುಗಿಸಿಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಮತ್ತೊಬ್ಬರು ಸ್ನಾನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ವಿಶೇಷವಾದಂತ ಜೊತೆಗೆ ಅಲ್ಲಿ ಟ್ಯಾಂಕಿಯ ನೀರಾದ್ರೆ ಇಲ್ಲಿ ನೇತ್ರಾವತಿಯ ಪವಿತ್ರ ನದಿಯ ನೀರು ಅದರಿಂದ ಇಲ್ಲಿ ಇರುವವರನ್ನು ಕೂಡ ನಾವು ಮಾತನಾಡಿಸ್ತೇವೆ ಸರ್ ಈಗ ನೇತ್ರಾವತಿಯ ನೀರು ನಿಮ್ಮ ಹೆಸರೇನು ಮತ್ತು ನೇತ್ರಾವತಿಯ ಈ ನೀರಿನಲ್ಲಿ ಸ್ನಾನ ಮಾಡಿಸುವುದು ಎಷ್ಟು ವಿಶೇಷ ಇಲ್ಲಿ ಅಂದ್ರೆ ಟ್ಯಾಂಕಿ ನೀರು ಆದ್ರೆ ನೀರು ಕೋಣಗಳಿಗೆ ಮಳಗುವಷ್ಟು ನೀರಿಲ್ಲ ಟ್ಯಾಂಕಿಯಲ್ಲಿ ಮೇಲೆ ಹಾಕೋದು ಇದಾದ್ರೆ ಬೇಕಾದಷ್ಟು ಸೌಕರ್ಯ ಉಂಟು ಮಳಗಬಹುದು ಒಂದು 5 ನಿಮಿಷ ನೀರಲ್ಲಿ ಇದ್ದು ಮತ್ತೆ ಕೋಣಗಳು ಹೋಗಬಹುದು ಆಚೆ ಕೊಂಡೋಗಬಹುದು ಆ ಟ್ಯಾಂಕಿ ಅಂತಂದ್ರೆ ನೀರು ಹಾಕಲಿಕ್ಕೆ ಮಾತ್ರ ಮೇಲೆ ಮೇಲೆ ಮೈ ಮೇಲೆ ಹಾಕಲಿಕ್ಕೆ ಮಾತ್ರ ಹಾ ಇದು ಬಾರಿ ಸೌಕರ್ಯ ಹೌದಾ ಹೌದು ಕೋಣವನ್ನು ಮಲಗಿಸಬಹುದು ಇಲ್ಲಿ ಮಲಗಿಸಬಹುದು ನೋಡಿ ಎಲ್ಲಿ ಎಲ್ಲಿ ನೋಡುವ ಆ ನೋಡಿ ಅಲ್ಲಿ ಕೋಣವನ್ನು ಮಲಗಿಸಿದ್ದಾರೆ ಈಗ ಒಂದು ಕೋಣ ಮಲಗಿದೆ ನೋಡಿ ಈಗ ಮಲಗಿಸಿ ಕೋಣಗಳಿಗೆ ನೀರು ಹಾಕಬಹುದು ಅನ್ನುವಂಥದ್ದು ಅದರ ಜೊತೆ ಪಕ್ಕದಲ್ಲಿ ಇನ್ನೊಂದು ಕೋಣ ಈಗಷ್ಟೇ ಬಂದಿರೋದು ಕೂಡ ಅದು ಅಂದ್ರೆ ತನ್ನಿಂತಾನೆ ಕೋಣಗಳು ಕೂಡ ಇಂತಹದ್ದು ನೀರು ಸಿಕ್ಕಿದಾಗ ಮಲಗ್ತವೆ ಅನ್ನುವಂಥದ್ದು ನೋಡಿ ಈಗ ಕೋಣಗಳಿಗೂ ಕೂಡ ನದಿ ನೀರು ಅಥವಾ ಕೆರೆಯ ನೀರು ಅದಕ್ಕೆ ಇಳಿಬಹುದು ಅಂತ ಅಂದಾಗ ಕೋಣಗಳಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನೋಡಿ ಒಂದು ಕೋಣ ಈಗಾಗಲೇ ಮಲಗಿದೆ ಇನ್ನೊಂದು ಕೋಣ ನೋಡ್ತಾ ಇದೆ ಹೇಗೆ ಅಂತ ಇದು ಇವರು ಕೋಣ ಓಡಿಸುವಂತವರು ಅವರು ಕೂಡ ಅಲ್ಲಿ ಸ್ನಾನವನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಅವರು ಸ್ನಾನ ಮಾಡ್ತಾ ಇರುವಂತದ್ದು ಕೂಡ ನಿಮಗೆ ತೋರಿಸ್ತಾ ಇದೀವಿ ಅಳದಂಗಡಿಯ ಪ್ರಖ್ಯಾತ ಓಟಗಾರ ರವಿಯವರ ಮಗ ರವಿ ಅಳದಂಗಡಿಯವರ ಮಗ ಅವರು ಕೋಣವನ್ನು ಓಡಿಸಿ ಬಂದು ಸ್ನಾನ ಮಾಡಿ ಬರ್ತೇನೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ನೋಡಿ ಅವ್ರು ಬರೋ ತನಕ ನಾವು ಕಾಯ್ತೇವೆ ಅದರ ಜೊತೆಗೆ ಇಲ್ಲಿ ಕೋಣ ಮಲಗಿ ಕೋಣಕ್ಕೆ ಯಾವ ರೀತಿಯಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಸರ್ ಈಗ ಬೇರೆ ಕಡೆ ಟ್ಯಾಂಕಿ ನೀರು ಅಥವಾ ಬಹುತೇಕ ಕಡೆ ಟ್ಯಾಂಕಿ ನೀರು ಇಲ್ಲಿ ನೇತ್ರಾವತಿಯ ನೀರು ಇರೋದ್ರಿಂದ ಯಾವ ರೀತಿಯಾಗಿ ಕೋಣಗಳಿಗೆ ಖುಷಿ ಆಗುತ್ತೆ ಅಂತ ನೀರು ತುಂಬ ಇದ್ದರೆ ಖುಷಿ ಆಗ್ತದೆ ನೀಜಾಡ್ಲಿಕ್ಕೆ ಇದ್ದರೆ ಖುಷಿ ಆಗ್ತದೆ ಹಾಕಿದರೆ ಅಷ್ಟಾಗ ಈಗ ಮಲಗ್ತದೆ ಎಲ್ಲ ಖುಷಿ ಆಗ್ತದೆ ಅಂದ್ರೆ ಈಗ ನಿಮಗೂ ಕೂಡ ಕೋಣವನ್ನು ಕರ್ಕೊಂಡು ಬಂದು ಹೀಗೆ ಬಿಡಕ್ಕೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ನಿಜ ನಮ್ಗೆ ಸಹ ಖುಷಿ ಆಗ್ತದೆ ನೀರಲ್ಲೆಲ್ಲ ಇದು ಇವರ ಮಾತು ನಮಗೆ ಸಹ ಖುಷಿ ಆಗ್ತದೆ ಅದರ ಜೊತೆಗೆ ಇಲ್ಲಿಗ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಎಷ್ಟು ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ ನೋಡಿ ಸರತಿ ಸಾಲಿನಲ್ಲಿ ನಿಂತಾರೆ ಈ ಒಂದು ಕೋಣಗಳನ್ನ ಸ್ನಾನ ಮಾಡಿಸೋದಕ್ಕೆ ನೋಡಿ ಯಾವ ರೀತಿಯ ಕೋಣ ಓಡಿಸುವವರು ಸ್ನಾನ ಮಾಡಿಸ್ತಾ ಇದ್ದಾರೆ ಸ್ನಾನ ಮಾಡ್ತಾ ಇದ್ದಾರೆ ಒಂದು ಕಡೆ ಕೋಣಗಳು ಸ್ನಾನ ಮಾಡ್ತಾ ಇದ್ರೆ ಕೋಣ ಓಡಿಸುವವರು ಕೂಡ ಸ್ನಾನ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯಾಗಿ ಫ್ರೆಶ್ ಅಪ್ ಆಗ್ತಾ ಇದೆ ಅಥವಾ ಯಾವ ರೀತಿಯಾಗಿ ಅವರು ಫ್ರೆಶ್ ಆಗ್ತಾ ಇದ್ದಾರೆ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ಕಿಶೋರ್ ಕುಮಾರ್ ಯಾವುದು ನಮ್ಮದು ನೇಗಿಲು ಕಿರಿಯ ನೇಗಿಲು ಹಿರಿಯ ಸರ್ ಈಗ ಬೇರೆ ಕಡೆ ಟ್ಯಾಂಕಿ ನೀರು ಇಲ್ಲಿ ನದಿ ನೀರು ಸೇತುವೆ ನೀರಿದೆ ಈ ಬ್ರಿಡ್ಜ್ ಇದೆಲ್ಲ ನೀರು ಒಳ್ಳೆ ನೀರಿದು ಇದು ಕುಮಾರದಾರ ಉಪ್ಪಿನಂಗಡಿ ಖುಷಿ ಆಗ್ತದೆ ಈಗ ಅಣ್ಣ ನಮಸ್ತೆ ಸ್ನಾನ ಆಯಿತು ಏನು ಹೇಳ್ತೀರಿ ಕಮಲವಾಗ್ಯನ ನೇತ್ರಾವತಿ ತಪ್ಪನ್ನು ನದಿ ಕಿನ್ನರಲ್ಲಿ ನಡೆಯುವಂಥ ಕಂಬಳಕ್ಕೆ ಖುಷಿ ಆಗುತ್ತೆ ಅಂದರೆ ನದಿ ತೀರದಲ್ಲಲ್ವಾ ಒಂಥರ ಖುಷಿ ಅಂದರೆ ಬೇರೆ ಕಡೆ ಈ ಥರ ಇಲ್ಲ ಒಂದು ನಮ್ಮ ಊರ ವೇಣೂರು ಪೇರ್ಮುಡದಲ್ಲಿ ಬಿಟ್ಟರೆ ಇದೆ ಒಂದು ನದಿ ತೀರದಲ್ಲಿ ಇರೋದು ಈಗ ವೇಣೂರು ಪೇರ್ಮುಡದಲ್ಲೂ ಇಂಥದ್ದು ಸೌಲಭ್ಯ ಇಂಥದ್ದಿದೆ ನದಿ ತೀರದಲ್ಲಿ ಅಲ್ಲಿ ಖುಷಿ ಆಗುತ್ತೆ ಮತ್ತೆ ಇದೊಂದು ಮತ್ತೆ ಯಾವ ಕಡೆ ಇಲ್ಲ ಈ ಥರ ನೀವು ಬೇರೆ ಕಡೆ ಕೋಣ ಓಡಿಸಿ ಬಂದು ನೀರು ಮೈ ಮೇಲೆ ಹಾಕ್ತಾ ಇದ್ರಿ ಇಲ್ಲಿ ಸ್ನಾನನೇ ಮಾಡೋದಾ ಹೌದು ಇಲ್ಲಿ ಸ್ನಾನನೇ ಮಾಡೋದು ಅಲ್ಲಂದ್ರೆ ಒಂದೇ ಸಮಾನ ಸೆಕೆಂಡ್ ಓಡಿ ಬರ್ತೇವಲ್ಲ ಅದಕ್ಕೆ ಸ್ವಲ್ಪ ದಮ್ ಇದೆ ಅದಕ್ಕೆ ದಮ್ ಸ್ವಲ್ಪ ಬಿಡ್ಲಿಕ್ಕೆ ಸ್ವಲ್ಪ ನೀರು ಹಾಕುತ್ತೆ ಇದು ನೋಡಿ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜೊತೆಗೆ ಅಲ್ಲೊಂದೆರಡು ಕೋಣಗಳು ಕೂಡ ಮಲಗಿರುವಂಥದ್ದು ಮಲಗಿ ಅವರು ನೀರಲ್ಲಿ ಮಲಗಿರುವಂಥದ್ದು ನಿಮಗೆ ಕಾಣಸಿಗ್ತಾ ಇದೆ ಇದು ಬೇಕಾದ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿದ್ದಾರೆ ಯಾಕೆಂತಂದರೆ ಕೋಣಗಳಿಗೆ ಇಂಥ ವ್ಯವಸ್ಥೆಗಳು ಸಿಗಬೇಕು ಇಂಥ ವ್ಯವಸ್ಥೆಗಳು ಸಿಕ್ಕಿದಾಗ ಬಹಳಷ್ಟು ಖುಷಿಯಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಇಲ್ಲಿ ಈಗ ಎರಡು ಕೋಣಗಳನ್ನು ಕೂಡ ಮಲಗಿಸಿ ಒಂದು
ಸ್ನಾನ ಮಾಡಿಸುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತಷ್ಟು ಜನರನ್ನು ಮಾತಾಡಿಸ್ತೀವಿ. ಸರ್ ನಮಸ್ತೆ, ಯಾವ ತಂಡ? ನಾವು ಮಾಂಗಾಜ ಸತೀಶ್. ಓಕೆ, ಈಗ ಇಲ್ಲಿಯ ನೀರಿನ ವ್ಯವಸ್ಥೆ, ಇಲ್ಲೊಂದು ನೇತ್ರಾವತಿಯಲ್ಲಿ ಸ್ನಾನ ಮಾಡೋದು ಹೇಗೆ ಅನಿಸ್ತದೆ? ಒಳ್ಳೆ ವ್ಯವಸ್ಥೆ ಇದೆ ಅಂತ ಉಂಟು. ಖುಷಿ ಆಗ್ತದೆ. ಧನ್ಯವಾದ. ಇದು ಇವರ ಮಾತು. ನೇತ್ರಾವತಿಯ ಪವಿತ್ರ ತಟದಲ್ಲಿ ಸ್ನಾನ ಮಾಡೋದಕ್ಕೆ ನಮ್ಮ ಕಂಬಳದ ಹೆಮ್ಮೆಯ ಕೋಣಗಳು, ನಮ್ಮ ಕಂಬಳದ ಚಾಂಪಿಯನ್ ಕೋಣಗಳು ಎಲ್ಲ ಬಂದು ನಿಂತಿದ್ದಾರೆ. ನೇತ್ರಾವತಿಯ ಪವಿತ್ರ ತಟದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ತದ ಬಳಿಕ ಈ ಒಂದು ಕೂಟೇಲುವಿನ ವಿಜಯ ವಿಕ್ರಮ ಜೋಡು ಕರೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಮೆರಿತಾ ಇರುವಂತಹ ಈ ಎಲ್ಲ ಕೋಣದ ಮಾಲೀಕರಿಗೆ, ಕೋಣಗಳಿಗೆ, ಕೋಣವನ್ನು ಓಡಿಸುವಂಥ ಎಲ್ಲರಿಗೂ ಕೂಡ ಸುದ್ದಿಯಿಂದ ವಿಶೇಷವಾದಂತಹ ಅಭಿನಂದನೆ. ಜೊತೆಗೆ ಈ ಒಂದು ಕಂಬಳಕೂಟದಲ್ಲಿ ಗೆಲುವು ನಿಮ್ಮದಾಗಲಿ ಅನ್ನುವಂತಹದ್ದು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಉಪ್ಪಿನಂಗಡಿ.